ಪತ್ರಿಕೆಗಳೇ ಬಂದಿರುವಂಥ ಸುದ್ದಿಗಳು ಮಾತುಕತೆಗಳು ರಾಷ್ಟ್ರಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥ ಸುದ್ದಿಗಳಾಗಿದೆ. ರಾಷ್ಟ್ರದ ನಾಯಕತ್ವ ನಮ್ಮ ಕೇಂದ್ರದ ನಾಯಕತ್ವ ಯಾರ್ಬೋ ತೀರ್ಮಾನವನ್ನು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ತೆಗೆದುಕೊಳ್ತಾರೋ ಅದನ್ನು ಖಂಡಿತವಾಗಿ ನಾವು ಅದನ್ನು ಸ್ವಾಗತಿಸ್ತೇವೆ. 2024ರ ಗುರಿ ಏನು ನಮ್ಮದು ಈ ವರ್ಷ ಅಂತಂದರೆ, ಹಳೆಯ 16 ಸಂಗತಿಗಳು ನಮ್ಮ ನಡುವೆ ಇರ್ಬೋದು, ಆದರೆ 24ರ ಗುರಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು. ಪೂರ್ಣ ಬಹುಮತದ BJP ಸರ್ಕಾರ, ಅದಕ್ಕೆ NDA ಮೈತ್ರಿಕೂಟದ ಬಲ ಇದಿದ್ದಾಗ ಮಾತ್ರ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ನಮಗನಿಸಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ನಾಯಕತ್ವ ಒಂದು ಒಳ್ಳೆಯ ನಿರ್ಧಾರವನ್ನು ಕರ್ನಾಟಕದ ವಿಷಯದ ಕುರಿತಂತೆಯೂ ತೆಗೆದುಕೊಳ್ಳುತ್ತೆ ಎನ್ನುವಂಥ ವಿಶ್ವಾಸ ಇದೆ. JDSನ ಮಾತುಕತೆಗಳಾಗಿ ನಮ್ಮ ಜೊತೆಗೆ ಲೋಕಸಭೆಗೆ ಮೈತ್ರಿಯನ್ನು ಮಾಡ್ಕೊಳ್ತಾರೆ ಅಂತಾದರೆ ಖಂಡಿತ ಅದನ್ನು ಸ್ವಾಗತಿಸ್ತೇವೆ. ಹಂಚಿಕೆ ಎಷ್ಟು 24 ಹೀಗೆಲ್ಲ ಚರ್ಚೆ ಆಗ್ತಾ ಇದೆ, ಇದು ನಮ್ಮ ಹಂತಲ್ಲೇನು ಚರ್ಚೆ ಆಗೋ ಪ್ರಶ್ನೆ ಇಲ್ಲ. ಖಂಡಿತ ರಾಜ್ಯದ ಮತ್ತು ನಾಯಕರು, ರಾಷ್ಟ್ರೀಯ ಮಟ್ಟದ ನಾಯಕರು ಚರ್ಚೆ ಆಗ್ತಾರೆ. ನಮ್ಮ ಅಭಿಪ್ರಾಯಗಳು ಏನು ಅನ್ನೋದು ನಾವು ಖಂಡಿತ ರಾಜ್ಯದ ಮತ್ತು ದೇಶದ ನಾಯಕರಿಗೆ ತಿಳಿಸ್ತೇವೆ. ಅದನ್ನು ಆಧಾರವಾಗಿ ಇಟ್ಟುಕೊಂಡು ಖಂಡಿತ ನಮ್ಮ ನಾಯಕತ್ವ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿ. ಒಂದು ಕಾಲದ ವಿರೋಧಿಗಳು ನೀವು, ನಿಮಗೆ ಮೋಸ ಮಾಡಿದ್ದಾರೆ ಅಂತ ಸಾಕಷ್ಟು ಸರಿ ಇದೆ. 15-20 ವರ್ಷಗಳ ಹಿಂದಿನ ಕೈ ಅನುಭವಗಳು ನಮ್ಮ ಕಣ್ಮುಂದೆ ಇದ್ದೇ ಇದೆ. ಆದರೆ ಮುಂದೆ 24ರ ಗುರಿ ದೊಡ್ಡದಿರೋದ್ರಿಂದ ಹಳೆಯ ಕೈಯನ್ನು ಮರೆತು 24ರ ಗುರಿಯನ್ನು ಕಣ್ಮುಂದೆ ಇಟ್ಟುಕೊಂಡು ಕೇಂದ್ರದವರು ಒಪ್ಪಿದರೆ ನಾವು ಮೈತ್ರಿಯನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧ ಇದ್ದೇವೆ. ದಾರಿದ್ರ್ಯ ಓಡಾಡ್ತಾ ಇದೆ, ಯಾವ ಸಂದರ್ಭದಲ್ಲಿ ನಾವು ಏನು ಹೇಳಿದ್ದು ಅಂತ ಹೇಳಿದರೆ, ನಾನು BJP 66 ಶಾಸಕರಿದ್ದಾರೆ, ನಮ್ಮ BJPಯ ಶಾಸಕರನ್ನೇ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ನಾನು ಅದನ್ನೇ ಆ ನಿಲುವಿಗೆ ಇವತ್ತಿಗೂ ಕೂಡ ಬದ್ಧ ಇದ್ದೇನೆ. ನಮ್ಮ 66ರನ್ನು ಬಿಟ್ಟು ಇನ್ಯಾರೋ ವಿರೋಧ ಪಕ್ಷದ ನಾಯಕರನ್ನು ಮಾಡಿದರೆ ಅದನ್ನು ಒಪ್ಕೊಳ್ಳಿಕ್ಕೆ ನಮಗೆ ಇವತ್ತಿನ ಮಟ್ಟಿಗೆ ಕಷ್ಟ ಅಂತ ಹೇಳಿದ್ದೇವೆ. ಇದರ ಸಾಧಕ ಬಾಧಕಗಳನ್ನು ನಮಗೆ ನಾಯಕರು ಮನವರಿಕೆ ಮಾಡಿಕೊಳ್ಳಿ, ನಂತರ ಖಂಡಿತವಾಗಿ ನಾವು ಅದನ್ನು ಒಪ್ಕೊಳ್ತೇವೆ. ದೇವೇಗೌಡರು ಯಾಕೆ ಮೋದಿ ಮೇಲೆ? ಇವತ್ತು ದೇವೇಗೌಡರು ಮಾತ್ರ ಅಲ್ಲ, ದೇಶದ ಎಲ್ಲ ಜನ ಇವತ್ತು ನರೇಂದ್ರ ಮೋದಿ ಅವರನ್ನ ಒಪ್ಕೊಳ್ತಾ ಇದ್ದಾರೆ. INDAಯ ಮೈತ್ರಿಕೂಟದ ಬೆರಳೆಣಿಕೆಯ ನಾಯಕರಿಗೆ ಮೋದಿ ಬೇಡದಲ್ಲಿ ಇರ್ಬೋದು, ಆದರೆ 150 ಕೋಟಿ ಜನರಿಗೆ ಇವತ್ತು ಮೋದಿ ಬೇಕಾಗಿದೆ. ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ದೇಶದ ರಕ್ಷಣೆಯ ವಿಷಯ ಇರ್ಬೋದು, ಜನಸಾಮಾನ್ಯರ ರಕ್ಷಣೆ ಇರ್ಬೋದು, ಅಭಿವೃದ್ಧಿಯ ವಿಷಯ ಇರ್ಬೋದು, ಈ ಎಲ್ಲ ವಿಷಯದಲ್ಲಿ ದೇಶವನ್ನು ಮುನ್ನಡೆಸುವಂಥ ಒಂದು ಸಮರ್ಥ ನಾಯಕತ್ವ ಯಾವ್ದಾರಿದ್ರೆ ಅದು ನರೇಂದ್ರ ಮೋದಿ ಅಂತೇಳಿ ಜನ ಒಪ್ಕೊಳ್ತಾ ಇದ್ದಾರೆ. ಬೆರಳೆಣಿಕೆಯ ವಿರೋಧಿ ಒಕ್ಕೂಟಕ್ಕೆ ಬೇಡದಲ್ಲಿದ್ದರೂ ಕೂಡ ಜನರಿಗೆ ಮೋದಿ ಬೇಕಾಗಿದೆ. 24ರ ಲೋಕಸಭಾ ಚುನಾವಣೆಗೆ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ.